ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್ ಫ್ರೆಂಡ್ಸ್ ಇವತ್ತು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರೋ ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ ಸೊ ಎಷ್ಟು ಸಿಂಪಲ್ ಆಗಿದೆ ಈ ಡಿಸೈನ್ ಅಂತ ಹೇಳಿದ್ರೆ ಇವಾಗಷ್ಟೇ ಜಸ್ಟ್ ಕ್ರೋಶೆ ಕಲಿತಿರ್ತೀರ ಅಲ್ವಾ ಅಂಥವ್ರು ಕೂಡ ಎಫರ್ಟ್ಲೆಸ್ ಆಗಿ ಈ ಡಿಸೈನ ಹಾಕ್ಬೋದು ಸೊ ಮ್ಯಾಕ್ಸಿಮಮ್ ಟೂ ಅವರ್ಸ್ ಒಳಗೆ ಫಿನಿಶ್ ಮಾಡ್ಕೊಬೋದು ಸೊ ಇವತ್ತಿನ ಡಿಸೈನ್ಗೆ ನೀಡಲ್ ನಂಬರ್ ಟೆನ್ ತೊಗೊತಾ ಇದ್ದೀನಿ ಹಾಗೆ ಯಾವುದೇ ರೀತಿ ಬೀಟ್ಸನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ವಿತೌಟ್ ಬೀಟ್ಸು ಒಂದು ಸಿಂಪಲ್ ಆಗಿರೋ ಡಿಸೈನ್ ಇವತ್ತು ವರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಿನ್ಸ್ ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಸಾರಿ ಬಾಡಿ ಕಲರ್ ಏನಿದೆ ಅದರಿಂದ ಡಿಸೈನ ಸ್ಟಾರ್ಟ್ ಇದ್ದೀನಿ ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊತ ಮೊದಲಿಗೆ ಈ ರೀತಿ ಒಂದು ಲಾಕನ್ನು ಮಾಡ್ಕೊಬೇಕು ಲಾಕ್ ಆದ ಆದಮೇಲೆ ಚೈನ್ಸ್ ವರ್ಕ್ ಮಾಡಬೇಕು ಟೋಟಲಾಗಿ ಫೈವ್ ಚೈನ್ಸ್ ವರ್ಕ್ ಮಾಡಿಕೊಂಡು ಈ ರೀತಿ ಅದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಬೇಕು ಸೊ ಪ್ಲೇಸ್ ಮಾಡಿ ಅದು ಯಾವ ಪಾಯಿಂಟ್ಗೆ ರೀಚ್ ಆಗ್ತಾ ಇದೆಯೋ ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಈ ಫೈವ್ ಚೈನನ್ನು ಫಿಕ್ಸ್ ಮಾಡ್ಕೊಳೋಣ ಸೊ ಈ ರೀತಿ ಫಿಕ್ಸ್ ಆದಮೇಲೆ ಮತ್ತೆ ಟೂ ಚೈನ್ಸ್ ವರ್ಕ್ ಮಾಡಿ ಇವಾಗ ಡಬಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಅಲ್ವಾ ನೋಡಿ ಈ ಫೈ ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ ಸೊ ಈ ರೀತಿ ಡಬಲ್ ಕ್ರೋಶೆಟ್ ಆದಮೇಲೆ ಇವಾಗ ಡಬಲ್ ಕ್ರೋಶೆಟ್ ಮೇಲೆ ಪೀಕೋ ಮಾಡ್ಕೊತಾ ಇದ್ದೀನಿ ಪೀಕೋ ಮಾಡೋದಕ್ಕೆ ತ್ರೀ ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶೇಟ್ ಮತ್ತೆ ಸ್ಟಾರ್ಟಿಂಗ್ ನಾವೇನು ಟೂ ಚೈನ್ಸ್ ವರ್ಕ್ ಮಾಡಿದ್ದೀವಿ ಅದು ಎರಡರ ಮಧ್ಯೆ ಒಂದು ಗ್ಯಾಪ್ ಇರುತ್ತೆ ಸೊ ಆ ಗ್ಯಾಪ್ಗೆ ಹೋಗಿ ಈ ತ್ರೀ ಚೈನನ್ನು ಲಾಕ್ ಮಾಡಬೇಕು ನಮ್ಗೆ ಅವಾಗ ಒಂದು ಪಿಕೋ ಸ್ಟಿಚ್ಚು ಫಾರ್ಮ್ ಆಗುತ್ತೆ ಮತ್ತು ಇವಾಗ ಸೆಕೆಂಡ್ ಡಬಲ್ ಕ್ರೋಶೇಟನ್ನ ಅದೇ ಫೈ ಚೈನ್ ಗ್ಯಾಪಲ್ಲಿ ಮಾಡ್ಕೊಳ್ಬೇಕು ನೋಡಿ ಈ ಗ್ಯಾಪಲ್ಲೇ ನಾವು ಮತ್ತೆ ಸೆಕೆಂಡ್ ಡಬಲ್ ಕ್ರೋಶೇಟ್ನ ಮಾಡ್ಕೊಳ್ಬೇಕು ಆ್ಯಂಡ್ ಈ ಡಬಲ್ ಕ್ರೋಶೇಟ್ಗೂ ಕೂಡ ಪಿಕೋ ಸ್ಟಿಚ್ಚನ್ನು ಮಾಡ್ತೀನಿ ಅದಕ್ಕೋಸ್ಕರ ತ್ರೀ ಚೈನ್ಸ್ ವರ್ಕ್ ಮಾಡಿಕೊಂಡು ಈ ಸೆಕೆಂಡ್ ಡಬಲ್ ಕ್ರೋಶೆಟ್ಗೆ ಈ ತ್ರೀ ಚೈನನ್ನು ಲಾಕ್ ಮಾಡಬೇಕು ಸೊ ಇದೇ ರೀತಿಯಾಗಿ ನಾವು ಡಬಲ್ ಕ್ರೋಶೆಟ್ಸ್ ಮಾಡ್ಕೊತಾ ಹೋಗಬೇಕು ಮತ್ತು ಇವಾಗ ಥರ್ಡ್ ಡಬಲ್ ಕ್ರೋಶೆಟ್ನ ಅದೇ ಫೈವ್ ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡ್ಕೊಳ್ಳೋಣ ಹಾಗೆ ಈ ಡಬಲ್ ಕ್ರೋಶೆಟ್ಗೂ ಕೂಡ ಪೀಕೋ ಮಾಡ್ಕೊಳೋದಕ್ಕೆ ತ್ರೀ ಚೈನ್ಸ್ ವರ್ಕ್ ಮಾಡಿ ಈ ಥರ್ಡ್ ಡಬಲ್ ಕ್ರೋಶೆಟ್ಗೆ ಈ ತ್ರೀ ಚೈನನ್ನು ಲಾಕ್ ಮಾಡಬೇಕು ಸೊ ಈ ಥರ ಟೋಟಲ್ ಆಗಿ ನಾನು ಫೈವ್ ಡಬಲ್ ಕ್ರೋಶೆಟ್ಸನ್ನ ವರ್ಕ್ ಮಾಡ್ತೀನಿ ಸೊ ಇದು ಮೂರಾಗಿದೆ ಅಲ್ವಾ ಇನ್ನೂ ಎರಡು ಡಬಲ್ ಕ್ರೋಶೇಟ್ನ ಮಾಡ್ಕೊಳ್ಳೋಣ ಸೊ ಅದೇ ಫೈ ಚೈನ್ ಗ್ಯಾಪಲ್ಲಿ ನಾವು ಈ ಐದು ಡಬಲ್ ಕ್ರೋಶೇಟ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಐದು ಡಬಲ್ ಕ್ರೋಶೆಟ್ ಮೇಲೆ ಪಿಕೋ ಸ್ಟಿಚನ್ನು ಫಾರ್ಮ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪಿಕೋ ಸ್ಟಿಚ್ಚು ಆಪ್ಷನಲ್ ಇದೆ ಫ್ರೆಂಡ್ಸ್ ನಿಮಗೆ ಬೇಕಾದರೆ ಪಿಕೋ ಸ್ಟಿಚನ್ನು ಫಾರ್ಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಜಸ್ಟ್ ಡಬಲ್ ಕ್ರೋಶೆಟ್ ಕೂಡ ವರ್ಕ್ ಮಾಡ್ಬೋದು ಅಥವಾ ಬೀಡ್ಸ್ ಇಷ್ಟಪಡೋರಾದರೆ ಬೀಡಿಂದ ಕೂಡ ಪಿಕೋ ಸ್ಟಿಚನ್ನು ರಿಪ್ಲೇಸ್ ಮಾಡ್ಬೋದು ನಾವು ಎಲ್ಲೆಲ್ಲಿ ಪಿಕೋಸ್ ವರ್ಕ್ ಮಾಡ್ತಾ ಇದ್ದೀವಿ ಅದರ ಬದಲು ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು ಸೇ ಫಾರ್ ಎಕ್ಸಾಂಪಲ್ ಜೀರೋ ಸೈಜ್ ಬೀಡು ಅಥವಾ ಒನ್ ಎಮ್ ಎಮ್ ಆರ್ ಟು ಎಮ್ ಎಮ್ ಸೈಜ್ ಇರೋ ಬೀಡನ್ನು ನೀವು ರೀಪ್ಲೇಸ್ ಮಾಡ್ಬೋದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಅದನ್ನು ಸ್ಟ್ರೈಟಾಗಿ ಪ್ಲೇಸ್ ಮಾಡಿಬಿಟ್ಟು ಎಲ್ಲಿ ರೀಚ್ ಆಗುತ್ತೋ ನೋಡಿ ಆ ಪಾಯಿಂಟ್ಗೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶಿಯಿಂದ ಫಿಕ್ಸ್ ಮಾಡೋಣ ಈ ರೀತಿಯಾಗಿ ಒಂದು ಸ್ಲ್ಯಾಂಟಿಂಗ್ ಆಗಿರೋ ಆರ್ಚ್ ಬರುತ್ತೆ ಬಟ್ ಸ್ಲಾಂಟಿಂಗ್ ಆದ್ರೂ ನಾರ್ಮಲ್ ಸ್ಲಾಂಟ್ ಆರ್ಚ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ಮತ್ತೆ ಇವಾಗ ಫೈ ಚೈನ್ಸ್ ವರ್ಕ್ ಮಾಡಿ ಈ ರೀತಿ ಸ್ಟ್ರೇಟಾಗಿ ಇದನ್ನು ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಮಾಡ್ಕೊಳೋಣ ಒನ್ಸ್ ಸಿಂಗಲ್ ಕ್ರೋಷಿಯಿಂದ ಫಿಕ್ಸ್ ಆಗ್ತಿದ್ದ ಹಾಗೆ ಟೂ ಚೈನ್ಸ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಆ ಫೈ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷಿಯನ್ನು ಮಾಡ್ಕೊಬೇಕು ಸೊ ಈ ರೀತಿ ಡಬಲ್ ಕ್ರೋಷೆ ಆದಮೇಲೆ ನಾನು ಹೇಳ್ದಾಗೆ ಪಿಕೋಸ್ನ ವರ್ಕ್ ಮಾಡೋರಾದರೆ ತ್ರೀ ಚೈನ್ಸ್ ವರ್ಕ್ ಮಾಡಿಬಿಟ್ಟು ಡಬಲ್ ಕ್ರೋಶೆಟ್ ಮತ್ತು ಟೂ ಚೈನ್ ಮಧ್ಯೆ ಇರೋ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಮತ್ತು ಇವಾಗ ಸೆಕೆಂಡ್ ಡಬಲ್ ಕ್ರೋಶೇಟನ್ನ ಆ ಗ್ಯಾಪಲ್ಲೇ ಮಾಡ್ತಾಯಿದ್ದೀನಿ ಅಂದರೆ ಅದೇ ಫೈ ಚೈನ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಪಿಕೋ ಬೇಡ ಅಂತ ಹೇಳೋರು ತ್ರೀ ಚೈನ್ ಬದಲು ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಶೇಟ್ನ ಅದೇ ಫೈ ಚೈನ್ ಗ್ಯಾಪಲ್ಲಿ ಕೂಡ ವರ್ಕ್ ಮಾಡ್ಬೋದು ಸೊ ಬೀಡ್ ಬೇಕು ಅಂತ ಹೇಳೋರು ಈ ರೀತಿ ವರ್ಕ್ ಮಾಡ್ಕೊಳ್ಳಿ ಇದು ಅಲ್ಲದೆ ನೀವು ಡಬಲ್ ಕ್ರೂಶೇಟ್ ಬದಲು ಈವನ್ ತ್ರಿಬಲ್ ಕ್ರೂಶೇಟಿಂದ ಕೂಡ ಈ ಆರ್ಚನ್ನು ಟ್ರೈ ಮಾಡ್ಬೋದು ಸೊ ತ್ರಿಬಲ್ ಕ್ರೂಶೇಟ್ಸ್ನ ವರ್ಕ್ ಮಾಡಿದ್ರೆ ಆರ್ಚಿನ ಸೈಜು ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಸೊ ಈ ರೀತಿಯಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ವೇರಿಯೇಷನ್ಸ್ನ ಮಾಡಿಕೊಂಡು ಡಿಸೈನ ಟ್ರೈ ಮಾಡ್ಬೋದು ಬೀಡ್ಸ್ ಹಾಕಿ ಕೂಡ ಮಾಡ್ಬೋದು ಬೀಡ್ಸ್ ಹಾಕದೆ ಕೂಡ ಮಾಡ್ಕೊಳ್ಬೋದು ಇದರ ಜೊತೆಗೆ ಡಬಲ್ ಕ್ರೋಶೇಟಿಂದ ಕೂಡ ವರ್ಕ್ ಮಾಡ್ಬೋದು ಅಥವಾ ಟ್ರಿಬಲ್ ಕ್ರೋಶೇಟಿಂದ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು ಒಟ್ಟಿನಲ್ಲಿ ಜಸ್ಟ್ ಸಿಂಗಲ್ ಸ್ಟೆಪ್ಪಲ್ಲಿ ಮುಗ್ದೋಗೋಂಥ ಡಿಸೈನು ಹಾಗೆ ಬಿಗಿನರ್ಸ್ ಕೂಡ ಅವರ್ ಒಳಗೆ ಆರಾಮಾಗಿ ಈ ಡಿಸೈನ ಫಿನಿಷ್ ಮಾಡ್ಕೊಬೋದು ಫುಲ್ ಸಾರಿಗೆ ಸೊ ಇವಾಗ ಸೆಕೆಂಡ್ ಆರ್ಚ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇಲ್ಲಿ ಫೈವ್ ಡಬಲ್ ಕ್ರೋಶೇಟ್ಸ್ ಮತ್ತು ಫೈವ್ ಪೀಕೋಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಇದು ಕಂಪ್ಲೀಟ್ ಆಗಿದೆ ಇದಾದ ಮೇಲೆ ಆರ್ಚು ಎಲ್ಲಿ ಎಂಡ್ ಆಗುತ್ತೋ ನೋಡಿಕೊಂಡು ಬಟ್ಟೆಗೆ ಸಿಂಗಲ್ ಕೃಷಿಯಿಂದ ಈ ಆರ್ಚನ್ನು ಫಿಕ್ಸ್ ಮಾಡ್ಕೊಬೇಕು ಫಿಕ್ಸ್ ಆಗ್ತಿದ್ದ ಹಾಗೆ ಮತ್ತೆ ಫೈ ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು ಆಮೇಲೆ ಟೂ ಚೈನ್ಸ್ ವರ್ಕ್ ಮಾಡಿಕೊಂಡು ಫೈವ್ ಡಬಲ್ ಕ್ರೋಶಿಡ್ಸ್ ವಿತ್ ಪಿಕೋ ಸ್ಟಿಚನ್ನು ಫಾರ್ಮ್ ಮಾಡ್ಕೊಳ್ಳೋಣ ಸೊ ಇದೇ ರೀತಿ ಒನ್ ಎಂಡಿಂದ ಇನ್ನ ಒಂದು ಎಂಡ್ ರೀಚ್ ಆಗೋವರೆಗೂ ಇದೇ ಥರ ನಾವು ವರ್ಕ್ ಮಾಡ್ಕೊತಾ ಹೋಗೋಣ ಸೊ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊತೀನಿ ಹಾಗೆ ಈ ಗ್ಯಾಪಲ್ಲಿ ಅಂದರೆ ಆ ಫೈ ಚೈನಿಂದು ಗ್ಯಾಪ್ ಏನಿದೆ ಅಲ್ವಾ ಸೊ ಆ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಕೊಂಬಿಡ್ತೀನಿ ಸೊ ಕುಚ್ಚೆಲ್ಲ ಮೇಲೆ ಫೈನಲ್ ಆಗಿ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಸೊ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಇಲ್ಲಿ ನಾನು ಕುಚ್ ಕಟ್ಕೊಳೋದಕ್ಕೆ ಜಸ್ಟು ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಒನ್ಸ್ ಅದು ಡಬಲ್ ಆದಾಗ ಟೂ ಫಾರ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಸಿನ್ಸ್ ಅಲ್ಲಿ ಜಸ್ಟ್ ವೆರಿ ಲಿಟಲ್ ಸ್ಪೇಸ್ ಇತ್ತು ಬಿಕಾಸ್ ಅದೇ ಫೈ ಚೈನ್ ಗ್ಯಾಪಲ್ಲಿ ಕುಚ್ ಕೂಡ ಟೈ ಮಾಡಬೇಕಾಗಿತ್ತು ಹಾಗೆ ಆರ್ಚ್ ಕೂಡ ವರ್ಕ್ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ಜಾಸ್ತಿ ಸ್ಟ್ಯಾಂಡ್ಸ್ ಸಿಲ್ಕ್ ಥ್ರೆಡ್ ತೊಗೊಂಡ್ರೆ ಅದು ಟೈ ಮಾಡಿದಾಗ ಆರ್ಚ್ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಅಂತ ಜಸ್ಟ್ ಒನ್ ಟ್ವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಹಾಗೆ ಈ ಡಿಸೈನು ಕಂಪ್ಲೀಟ್ಲಿ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಆಗಿರೋದ್ರಿಂದ ಆರ್ಚ್ ಕೂಡ ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಹಾಗೆ ಕುಚ್ಕಟ್ಟೋ ಪಾರ್ಟ್ ಕೂಡ ಒಂದೇ ಕಲರಲ್ಲಿ ಫಿನಿಷ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಆರ್ಚ್ ಪಾರ್ಟನ್ನು ಎರಡು ಮೂರು ಕಲರ್ಸ್ ಯೂಸ್ ಮಾಡಿಕೊಂಡು ಕೂಡ ವರ್ಕ್ ಮಾಡ್ಬೋದು ಹೇಗೆ ಅಂದರೆ ಟೆನ್ ಟೆನ್ ಆರ್ಚು ಒನ್ ಒನ್ ಕಲರಲ್ಲಿ ನೀವು ವರ್ಕ್ ಮಾಡಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ವೀಡಿಯೋಸ್ ಹಾಕ್ತಾಗೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರುತ್ತೆ ನೀವು ನನ್ನ ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡೋದಿಲ್ಲ ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಸಿ ಯು ಸೂನ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್